ಟಾರ್ಗೆಟ್ ಅಲ್ಲಿ ರೀಚ್ ಮಾಡಿದೀವಿ ಸರ್. ದಾಖಲಾತಿ ಸರ್, ಅಚೀವ್ಮೆಂಟ್ ಸರ್, ಅಚೀವ್ಮೆಂಟ್ ಸಿಕ್ತಾ ಸಂದೇಶ ಸರ್. ಸೊ ಒಟ್ಟು ಟೋಟಲ್ ಡೆಲಿವರಿ 14,400 ಬರ್ತಾ ಇತ್ತು. ಅಷ್ಟು ಅಷ್ಟು ಮಕ್ಕಳಿಗೂ ಇಮ್ಯುನೇಷನ್ ಆಗಿದೆ ಸರ್. ಸರ್ಕಾರ ಡೆಲಿವರಿಗಳನ್ನು ಟಾರ್ಗೆಟ್ ಕೊಡ್ತಾ ಇದೆ, ಎಷ್ಟೇ ಡೆಲಿವರಿ ಆಗಬೇಕು ಅಂತ. ಹೌದು ಹೌದು ಸರ್. ಅದ್ರ ಟಾರ್ಗೆಟ್ ರೀಚ್ ಮಾಡಿದ್ದೀವಿ. ಸೊ ಹಾಗೇನೆ ನಮ್ಮ ಜಿಲ್ಲೆ ಸರ್, ಈಗ ನಮಗೆ ಬ್ರಾಂಚ್ ಮೆಂಟ್ ಬಂದಿದೆ ಸರ್ ಟಿ ವಿ ಕಾರ್ಯಕ್ರಮದಲ್ಲಿ ಸೆಂಟ್ರಲ್ ಗೌರ್ಮೆಂಟು. ಸೊ ಉತ್ತಮ ಕಾರ್ಯ ಸಾಧನೆ ಮಾಡಿದೆ ಟಿ ವಿ ಪ್ರೋಗ್ರಾಮಲ್ಲಿ. ಹಾಗೆಯೇ ಸೆಂಟ್ರಲ್ ಗೌರ್ಮೆಂಟಿಂದ ಮಲೇರಿಯಾ ಫ್ರೀ, ಮಲೇರಿಯಾ ಮುಕ್ತ ಜಿಲ್ಲೆ ಅಂತ ಹೇಳಿ ಕೂಡ ನಮಗೆ ಅವಾರ್ಡ್ ಬಂದಿದೆ ಸರ್. ಕಡೆ ಕಂಗ್ರಾಚುಲೇಷನ್. ಹೇಳಿ. ಸೊ ಹಾಗೆಯೇ ತಾವತ್ತು ಕಮಿಷನ್ ಆಫ್ ಚರ್ಚೆ ಮಾಡದಂತೆ ಒಟ್ಟಾರೆ ಏನು ನಮ್ಮಲ್ಲಿ ಏನು ವೇಕೆನ್ಸಿ ಇದೆ ಅದನ್ನು ಪ್ರಸ್ತಾವನೆ ಕಳಿಸಿದೆ ಸರ್. ಅವತ್ತು ದಿವಸ 2ನೇ ತಾರೀಕು ಒಂದು ಮೀಟಿಂಗ್ ಆಯಿತು. ನೆಕ್ಸ್ಟ್ ಡೇ ಮಾರ್ನಿಂಗೇ ನಾನು ಪ್ರಸ್ತಾವನೆ ಕಮಿಷನ್ ಸರ್ ಕಳಿಸಿದ್ದೀನಿ ಸರ್. ಅದನ್ನು ಅದ್ರ ಬಗ್ಗೆ ಕಳಿಸಿ ಇನ್ನು ಅದ್ರ ಕಡೆಯಿಂದ ಏನು ಉತ್ತರ ಬಂದಿಲ್ಲ ಸರ್. ಉತ್ತರ ಬರೋದಿಲ್ಲ, ನೀವು ಹೋಗ್ಬೇಕಲ್ಲಿ. ಹೌದು ಸರ್, ಉತ್ತರ ನೀವು ಹುಡ್ಕೊಂಡು ಹೋಗ್ಬೇಕು. ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಇವ್ರಿಗೆ ಡಿ ಸಿ ಎಮ್ ಅವ್ರಿಗೆ ಸಿಕ್ಕಿದ್ರಂತೆ. ಹೌದು ಸರ್, ಕಮಿಷನರು ನಾವು ಮೀಟಿಂಗ್ ಮಾಡಿದ್ದೀನಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಂತೆ. ನೀವು ಹೋಗಿ ಫಾಲೋ ಅಪ್ ಮಾಡಿ, ರಾಮನಗರ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಫಂಕ್ಷನ್ಗೆ ಹಾಕ್ಬೇಕು ಕಂಪ್ಲೀಟ್. ಕನಕಪುರ ಎಮ್ ಸಿ ಎಚ್ ಹಾಸ್ಪಿಟ್ಲು ಕಂಪ್ಲೀಟು ಫಂಕ್ಷನ್ಗೆ ಬರಬೇಕು ಸರಿ. ಹಾಗೆಯೇ ಡಯಾಲಿಸಿಸ್ 14 ಪೇಷನ್ಸ್ ಇದ್ದಾವೆ ಸರ್ ನಮ್ಮ ಜಿಲ್ಲೆಯಲ್ಲಿ. ಅಷ್ಟು ಯಾವುದೇ ಪೆಂಡಿಂಗ್ ಇಲ್ಲ ಸರ್, ಕೆಲಸ ಆಗ್ತದೆ ಸರ್. ಪೇಷಂಟ್ ಮಾಮೂಲಿ ಒಂದು ಕೊಟ್ಟಿದ್ದು ಸರ್, ಈಗ ಕಣದ ಅದಾದ. ಸೊ ರಾಮನಗರ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಒಂದು ಕೊಟ್ಟಿದ್ದು ಸರ್, ಅದರಲ್ಲಿ ಒಟ್ಟು 14 ಆಗಿದೆ. ಸೊ ಎಲ್ಲ ಪೇಷಂಟ್ಸ್ ಕೂಡ ಸೈಕಲ್ ವೈಸು ಟ್ರೀಟ್ಮೆಂಟ್ ಆಗ್ತದೆ ಸರ್. ಈಗ ರಾಮನಗರ ಇದು ಆರೋಳಿಕೆ ಹಾಸ್ಪಿಟ್ಲು ಸರ್, ನೀರು ನಿಂತ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ಸರ್? ಅದು ಒಟ್ಟಾರೆಯಾಗಿ ಈಗ ತಾಲೂಕು ಆಗಿರೋದ್ರಿಂದ ಈಗ ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸ್ಬೇಕು ಸರ್ ಅದನ್ನು. ಸೊ ಒಟ್ಟು ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಿದ 4 ಎಕರೆ ಬೇಕು. ಅದು ಒಟ್ಟಾರೆಯಾಗಿ ಅದು ಟೋಟ್ಲಿ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ಕೆರೆಸು. ನಾನು ಮತ್ತು ನಮ್ಮ ಡಾಕ್ಟರ್ ರಾಜು ನಾವು ಸುಮಾರು 4 ಕೇಸು ಹೋಗಿ ಬಂದಾಗ ಕೆರೆ ಒಂದು ಮಳೆ ಬಂದ ಸರ್. ಈ ಸಲ ಕೂಡ ಮಳೆ ಬಂದಾಗ ಕಂಪ್ಲೀಟ್ ಕಂಪ್ಲೀಟ್ ಸ್ಥಳಾಂತರಿಸಿದ್ರೆ ಒಳ್ಳೆಯದು ಅಂತ ಅಭಿಪ್ರಾಯಕ್ಕೆ ನಮ್ಮ ಡಾಕ್ಟರ್ಸ್ ಎಲ್ಲ ಬಂದಿದೆ ಸರ್. ಯಾಕೆಂದರೆ ಓಟಿ ಒಂದು ಸಲ ಮಳೆ ಬಂದರೆ ಓಟಿ ಮಾಡಿ ಮತ್ತೆ 3 ತಿಂಗಳು ಬೇಕಾಗಲ್ಲ ಸರ್. ಸೊ ಅದೇ ತಾಲೂಕು ಹಾಸ್ಪಿಟ್ಲಿಗೆ ಮೇಲ್ದರ್ಜೆ ಏರಿಸ್ಬೇಕಾಗಿರೋದ್ರಿಂದ 4 ಎಕರೆ ಜಾಗ ಗೊತ್ತುಪಡಿಸಿ